ಯಜಿನ ಮುಂದಿನ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಭಾಗ ಎಂಟು ವಿಧಾನಸಭಾ ಕ್ಷೇತ್ರ ಎಂಟರಲ್ಲಿ ಯಾರಿಗಿಲ್ಲಿ ಅದ್ಭುತವಾಗಿ ಲಾಭ ಸಿಗುತ್ತೆ ಯಾರಿಗೆ ಏನ್ ಲೆಕ್ಕಾಚಾರ ಕಾಂಗ್ರೆಸ್ ಮತ್ತು ಬಿಜೆಪಿ ಇಬ್ಬರ ನಡುವೆ ಹೌದು ಕಂಪೇರ್ ಟು ಜೆಡಿಎಸ್ ಗಿಂತ ಎಸ್ ಟಿ ಪಿ ಒಂದಷ್ಟು ಪ್ರಾಬಲ್ಯವನ್ನ ಸಾಧಿಸಿದೆ ಮತ ಪಡೆಯುವ ಪ್ರಮಾಣದಲ್ಲಿ ನಾಟ್ ಸೀಟ್ ಹೌದು ಮತಗಳಿಕೆ ಪ್ರಮಾಣದಲ್ಲಿ ಮೊದಲನೇದಾಗಿ ನಾವು ಬೆಳ್ತಂಗಡಿ ಕ್ಷೇತ್ರ ನೋಡೋದಾದ್ರೆ ಹರೀಶ್ ಪೂಂಜಾ ಬಿಜೆಪಿ ಕ್ಯಾಂಡಿಡೇಟು ಬಹುತೇಕ ಅವರೇ ಅಲ್ಲಿ ಶಾಸಕರು ಹೌದು ಅವ್ರಿಗೆ ಅಂಡ್ ಕಾಂಗ್ರೆಸ್ ಇಂದ ರಕ್ಷಿತ್ ಶಿವರಾಮ್ ಬಹುತೇಕ ಫೈನಲ್ ಆಗಬಹುದು ಆದ್ರೂ ರಂಜನ್ ಗೌಡ ಇದೆಲ್ಲ ಲೆಕ್ಕಾಚಾರಗಳಿದೆ ಟಿಕೆಟ್ ಬಟ್ ರಕ್ಷಿತ್ ಶಿವರಾಮ್ ವರ್ಸಸ್ ಹರೀಶ್ ಪುಂಚ ಹೌದು ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಹಣ ಹಣಿ ಇಲ್ಲಿ ರಾಜಕಾರಣ ಮಾಡ್ಲೇಬೇಕು ಅಂತ ಈ ಸಂಘ ಪರಿವಾರದ ಮೂಲದವ್ರು ಒಂದಷ್ಟು ಲೆಕ್ಕಾಚಾರ ಏನು ಅಂತಂದ್ರೆ ಸೇವೆ ಮೇಲೆ ಸಂಘ ಸೇವೆ ಸರ್ವಿಸ್ ಮಾಡ್ತಾ ಬರ್ತಿರ್ತಾರೆ ಅವಕಾಶಗಳಾಗತ್ತೆ ಮತ್ತೆ ಹಂಗೆ ಕೆಲಸ ಮಾಡ್ಕೊಂಡ್ ಹೋಗ್ತಾರೆ ನಾನೊಬ್ಬ ರಾಜಕಾರಣದ ಹಿನ್ನೆಲೆ ಇಲ್ಲ ಸೊ ಹರೀಶ್ ಪೂಂಜಾ ಏನು ಅಂದ್ರೆ ಡೆವಲಪ್ಮೆಂಟ್ ಜನಗಳ ಜೊತೆ ಬರೆಯೋದು ಬರ್ತಿರೋದ್ಕೆ ಸಂಘದಲ್ಲಿರೋದವ್ರು ಅದಕ್ಕೆ ಟಿಕೆಟ್ ಆಗಿರೋದು ಕೂಡ ಹೌದು ಸೊ ಇವೆಲ್ಲ ಲೆಕ್ಕಾಚಾರ ಹೆಂಗ್ ಬೇಕಾದ್ರು ಕೈಗೆ ಸಿಗ್ತಾರ ಒಂದ್ ಲೆಕ್ಕಾಚಾರ ಇತರೆ ರಕ್ಷಿಶಿವ್ ಆ ಎಲ್ಲಾ ಕಡೆ ಓಡಾಟ ಆದ್ರೆ ಏನು ಅಂತಂದ್ರೆ ಇವರ ಫ್ಯಾಮಿಲಿನಲ್ಲಿ ಒಂದಷ್ಟು ಬಲ ಇದೆ ದೊಡ್ಡ ಬಲ ಆ ಪ್ರಭಾವ ಲೆಕ್ಕ ಹಾಕೊಂಡ್ರೆ ಅವ್ರು ಗೆದ್ಬಿಡ್ಬೇಕಾಯ್ತು ಅಂದ್ರೆ ಸಾಧ್ಯತೆಗಳು ಅಂತ ಕಾಣ್ತಾ ಇದೆ ಹೌದು ಯಾಕೆ ಅಂತಂದ್ರೆ ಇವತ್ತಿನವರೆಗೂ ನೇರವಾದ ಚುನಾವಣೆಗಳನ್ನ ಯಾವ್ದು ಗೆದ್ದಿಲ್ಲ ಇವರು ಗೆದ್ದಿಲ್ಲ ಬಿಕ್ಕೆ ಹರಿಪ್ರಸಾದ್ ಅತಿ ದೊಡ್ಡ ನಾಯಕ ನೇರವಾದ ಚುನಾವಣೆ ಯಾವ್ದು ಗೆದ್ದಿಲ್ಲ 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 ಬೆಳಿಗ್ಗೆದ್ರೆ ಮೋದಿ ನಿಂತ್ಕೊಂಡು ಮಾತಾಡ್ತಿರ್ತಾರೆ ಚುನಾವಣೆ ಗೆದ್ದಿಲ್ಲ ಹಾಗಾಗಿ ಚುನಾವಣೆಯೇ ಬೇರೆ ಇಲ್ಲಿ ಬೆಳ್ತಂಗಡಿ ಕ್ಷೇತ್ರ ವಸಂತ ಬಂಗೇರ ಅವರು ಚುನಾವಣೆ ಆ ಕಾಡದಲ್ಲಿ ಬೇರೆ ಏನೋ ಆಗ್ತಿತ್ತು ಸೋಲ್ಸ್ಬಿಟ್ಟಿದೀವಿ ಅವ್ರ ಕಡೆ ಅಂತ ಅವ್ರಿಲ್ಲದ ಚುನಾವಣೆ ಅಲ್ಲ ಹಾಗಾಗಿ ಹರೀಶ್ ಪೂಂಜಾ ಆರಾಮಾಗಿ ಜಾಸ್ತಿ ಹೌದು ಮತ್ತೊಂದು ಬಾರಿ ವಿಧಾನಸೌಧದ ಮೆಟ್ಟಲನ್ನು ಅಂತಬಹುದು ಆ ಚೇಂಜಸ್ ಏನೋ ಆಗಬೇಕು ಅಂತಿತ್ತಲ್ಲ ಮ್ಯಾಜಿಕ್ ಜಾದೂ ಅಂತ ಹೌದು ಅಂತರ ರಕ್ಷರಾಮ್ಗೂ ಅಂದ್ರೆ ಬಿಜೆಪಿಗೂ ಕಾಂಗ್ರೆಸ್ಗೂ ಮತಗಳಿಕೆ ಅಂತರ ಹೌದು ಗೆಲುವಿನ ಅಂತರ ವ್ಯತ್ಯಾಸ ಆಗಬಹುದು ಹೊರತು ಇಲ್ಲೇನು ಬೆಳ್ತಂಗಿನಲ್ಲಿ ಫಲಿತಾಂಶ ಚೇಂಜಸ್ ಆಗೋ ಸಾಧ್ಯತೆ ಇಲ್ಲ ಬಟ್ ಜೋಶ್ ಬೇಕಾಗಿತ್ತಲ್ಲ ಬಿ ಕೆ ಹರಿಪ್ರಸಾದ್ ಹೋಗಿ ಕುತ್ಕೊಂಡು ಬಿ ಕೆ ಶಿವರಾಮ್ ಕುತ್ಕೊಂಡು ನುಗ್ಬೇಕಾಯ್ತು ಅಂತಿತ್ತಲ್ಲ ಅದ್ ಯಾಕೋ ಕಾಣ್ತಿಲ್ಲ ಅದು ಹೌದು ಕೆಲವರು ಭಾಷಣ ಮಾಡೋದ್ರ ಸ್ಟ್ರಾಂಗ್ ಇರ್ತಾರೆ ಭಾಷಣ ಕಲೆ ಸ್ಟ್ರಾಂಗ್ ಇರ್ತಾರೆ ಸಂಘಟನೆ ಕೆಲಲ್ಲಿ ವೀಕ್ ಇರ್ತಾರೆ ಹೌದು ಸೊ ಈಗ ಆ ಸಂಘಟನೆದ ಈಗಾಗಲೇ ಹಿಂದೆ ಪ್ರೂವ್ ಆಗಿದೆ ಫೇಲ್ಡ್ ಅಂತ ನೋಡ್ಬೇಕೇನು ಅಂತ ಸವಾಲುಗಳೈತೆ ಏನು ಈಸಿ ಏನಿಲ್ಲ ಕಾಂಗ್ರೆಸ್ ಅವ್ರಿಗೆ ಬಟ್ ಬಿಜೆಪಿ ಏನು ಅಂತಂದ್ರೆ ಅವ್ರ ಸಂಘಟನೆಯ ಶಕ್ತಿ ಹಾಗಾಗಿ ಬೆಳ್ತಂಗಡಿಲಿ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೇ ಅಲ್ಲಿ ಬಿಜೆಪಿ ನೋಡೋದ್ರೆ ಕಾಯ್ದುಕೊಂಡಿದೆ ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ